ಹೆಸರು ರಾಜ ವೆಂಕಯ್ಯ, ಸೈಲೆಂಟ್ ಮೂವಿ ಡೈರೆಕ್ಟ್ರು. ನಾನು ಚೆನ್ನೈಲಿಂದ ಬಂದಿದ್ದೆ. ಇಲ್ಲಿ ಕನ್ನಡ ಸ್ವಲ್ಪ ಬರುತ್ತೆ, ಕನ್ನಡ ಕತ್ಕೊಂಡು ನಾನು ಇವಾಗ ಮೂವಿ ಮಾಡ್ತೀನಿ. ಪಿಕ್ಚರ್ ಮಾಡಿದ್ದೀರಿ ಸರ್? ಸರ್, ನಾನು ಬೇಸಿಕಲಿ ಎಡಿಟರ್ ಕ್ಯಾಮ್ರಾಮ್ಯಾನ್. 400 ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಡೈರೆಕ್ಷನ್. ಸ್ಟುಡಿಯೋ ಕ್ಯಾಮ್ರಾ, ಡಿ ಓ ಪಿ ಶೋಸ್, 300 ಶೋಸ್ ಆಲ್ ಓವರ್ ವರ್ಲ್ಡ್ ಮಾಡ್ತೀನಿ. US, UK, ಸಿಂಗಾಪುರ್, ಮಲೇಷ್ಯಾಲಿ. ಡೈರೆಕ್ಷನ್ ಫಸ್ಟ್ ಮೂವಿ ಸರ್. ಓಕೆ. ಕನ್ನಡ ಸಿನಿಮಾ ಮೊದಲು ಮಾಡಬೇಕು ಅನ್ನೋಕ್ಕೆ ತಮಿಳ್ನಾಡಲ್ಲಿ ಇದ್ವಿ, ಅಲ್ಲಿ ತಮಿಳ್ ಬಿಟ್ಟು ಕನ್ನಡನೇ ಮಾಡಬೇಕು ಅಂತ ಅಂತಿದ್ದೆ. ಯಾಕೆ ನಿಮಗೆ? ಎಸ್, ಅನ್ಎಕ್ಸ್ಪೆಕ್ಟೆಡ್. ಸಿನಿಮಾ ಇಂಡಸ್ಟ್ರಿಗೆ ಸ್ಟೇಟು, ಲ್ಯಾಂಗ್ವೇಜ್ ಎಲ್ಲ ಒಂದು ನಾಟ ಇದೆಲ್ಲ. ನಮಗೂ ಎಲ್ಲಿ ನಮಗೆ ಚಾನ್ಸ್ ಸಿಕ್ಕುತ್ತೋ ಅಲ್ಲಿ ನಮಗೆ ಮಾಡೋಕ್ಕಾಗುತ್ತೆ. ನಮ್ಮ ಫ್ರೆಂಡ್ಸು ತುಂಬ ಜನ ಇಲ್ಲಿ ಕನ್ನಡದಲ್ಲಿದೆ, ಅದಕ್ಕೋಸ್ಕರ ಅದು ಒಂದು ಫಿಕ್ಸ್ ಮಾಡಿ ನಮಗೆ ಈ ಕಥೆ ಓಕೆ ಅಂತ ಎಲ್ಲರೂ ಫಿಕ್ಸ್ ಮಾಡಿ ಆಮೇಲೆ ಇದು ನಮಗೆ. ಆ್ಯಕ್ಚುಲಿ ನಾನು ತಮಿಳ್ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ನಾನು ಮುಂಚೆ. ಆ ಟೈಮಲ್ಲಿ ನಮಗೆ ತುಂಬ ಫ್ರೆಂಡ್ಸ್ ಇಲ್ಲಿ ಸಿಕ್ಕಿ ಅವ್ರ ಹತ್ರ ನಾನು ಈ ಕತೆ ಹೇಳಿ ಅವರು ಓಕೆ ಮಾಡಿದ್ದಾರೆ ಫಸ್ಟ್. ಓಕೆ. ರಿಯಲ್ ಇನ್ಸಿಡೆನ್ಸ್ ಕತೆ ಅಂತಂದ್ರು? ಸರಿ, ಈ ಕತೆ ರಿಯಲ್ ಇನ್ಸಿಡೆನ್ಸ್, ರಿಯಲ್ ಸ್ಟೋರಿ ಅಂತ? ಹೌದು ಸರ್. ಬೇಸಿಕಲಿ ಫ್ಯೂ ಇಯರ್ಸ್ ಬ್ಯಾಕ್ ಆಂಧ್ರದಲ್ಲಿ ಒಂದು ಇನ್ಸಿಡೆಂಟ್, ಒಂದು ಹುಡುಗಿ ರೇಪ್ ಮಾಡಿ ಒಂದು ಅದು ಟೋಟಲ್ ನಾನು 1 ವೀಕ್ ಫುಡ್ಡು ನಿದ್ರೆ ಮಾಡಿಲ್ಲ, ಫುಡ್ಡು ಊಟ ಮಾಡಿಲ್ಲ, ಅಷ್ಟು ತುಂಬ ಕಷ್ಟ ಆಯ್ತು ಆ ಇನ್ಸಿಡೆಂಟು. ಆಲ್ ಓವರ್ ಹೈದರಾಬಾದ್, ತೆಲಂಗಾಣ ಸ್ಟೇಟು, ಫುಲ್ ಸ್ಟೇಟು 1 ವೀಕ್ ಎಲ್ಲರಿಗೂ ಕಷ್ಟ ಆಯಿತು ಆ ಸಮಯದಲ್ಲಿ. ಅದು ನನಗೂ ಆ ಇನ್ಸಿಡೆಂಟ್ ಇನ್ಸ್ಪಿರೇಷನ್ ಮೇಲೆ ನಾನು ಈ ಕಥೆ ಮಾಡ್ತೀನಿ. ಓಕೆ. ಇಲ್ಲಿ ಕನ್ನಡದಲ್ಲಿ ಹೇಗೆ ಅನಿಸುತ್ತೆ ನಮ್ಮ ಹೀರೋ ಮೊದಲನೇ ಸಿನಿಮಾ ಅವ್ರದ್ದು, ನಿಮ್ಮದು ಮೊದಲನೇ ಸಿನಿಮಾ, ಇಬ್ಬರಿಗೂ ಒಂದು ಚಾಲೆಂಜಿಂಗ್, ಇಬ್ಬರು ಕೂಡ ಪ್ರೂವ್ ಮಾಡ್ಕೋಬೇಕು ಇಲ್ಲಿ. ಹೌದು ಸರ್. ಎಲ್ಲರಿಗೂ ಫಸ್ಟ್ ಸಿನಿಮಾ, ಎಲ್ಲರೂ ಸುದೀಪ್ಗೂ ಸ್ಪರ್ಶ ಮೂವಿ ಫಸ್ಟ್ ಮೂವಿ, ಎಲ್ಲರಿಗೂ ಫಸ್ಟ್ ಮೂವಿ. ಅವರು ಇಲ್ಲಿ ಹೀರೋ ಬಗ್ಗೆ ನಾನು ಏನು ಹೇಳಿದಂದರೆ, ಅವರು ಈ ಆ್ಯಕ್ಟಿಂಗ್ ಬಗ್ಗೆ ಬಾಂಬೆ ಹೋಗಿ ಅಲ್ಲಿ ಕೋರ್ಸ್ ಮಾಡಿ ಅವ್ರಿಗೂ ತುಂಬ ಪ್ಯಾಷನ್ ಇದೆ. ಅವ್ರಿಗೂ ಆ್ಯಕ್ಟಿಂಗ್ ಎಲ್ಲರೂ ಹಾಬಿಗಾಗಿ ಯಾರು ಮಾಡಲ್ಲ, ಅವ್ರಿಗೆ ಜಸ್ಟ್ ಒಂದು ಇಂಟ್ರೆಸ್ಟ್, 100% ಇಂಟ್ರೆಸ್ಟ್ ಇದೆ ಈ ಕ್ಯಾರೆಕ್ಟರ್ಗೆ. ಅವರು ಫಿಟ್ ಆದರೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಗೆ ಎಲ್ಲ ಕ್ವಾಲಿಫಿಕೇಶನ್ ಅವ್ರ ಹತ್ರ ಇದೆ, ಅದಕ್ಕೋಸ್ಕರ ನಾನು ಫಿಕ್ಸ್ ಮಾಡಿದ್ದೀನಿ. ನಮಗೂ ಇದರಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದೆ, ಸ್ಪರ್ಶ ರೇಖ ಆ್ಯಂಡ್ ಪಾತ್ರ ಲೋಕೇಶ್, ಅಚ್ಯುತ್ ಅವಿನಾಶ್ ಎಲ್ಲರಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಬರೀ ಸೌತ್ ಇಂಡಿಯನ್ ಕಾಂಬೋ ಅಲ್ಲ, ಎಲ್ಲ ಆರ್ಟಿಸ್ಟು ಇದ್ದಾರೆ. ಏನು ಬರೀ ಕನ್ನಡ ರಿಲೀಸ್ ಮಾಡ್ತಾ ಇದ್ದೀರಾ, ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಆ ಥರ? ಆ್ಯಕ್ಚುಲಿ ನಾನು ಇದು 2 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡ್ತೀನಿ ಸರ್, ತಮಿಳು ಆ್ಯಂಡ್ ಕನ್ನಡ. ಕರ್ನಾಟಕ ಮ್ಯಾಕ್ಸಿಮಮ್ 90% ಶೂಟಿಂಗ್ ಇಲ್ಲೇ ಕನ್ನಡದಲ್ಲೇ ಮಾಡಿದ್ದೀನಿ. ಸೆಕೆಂಡ್ ನೆಕ್ಸ್ಟ್ ತಮಿಳ್ ಲ್ಯಾಂಗ್ವೇಜಲ್ಲಿ ನೆಕ್ಸ್ಟ್ ಮಂತ್ ಬರುತ್ತೆ. ಮೊದಲೇ ರಿಲೀಸ್ ಮಾಡಿ ಫಸ್ಟು ಕನ್ನಡ, ಮೈನ್ ಫೋಕಸ್ಡ್ ಕನ್ನಡ ಅಲ್ಲೇ, ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ತಮಿಳಲ್ಲಿ ಹೋಗುತ್ತೆ. ಅದೇ ತಮಿಳ್ ಯಾರು ಆರ್ಟಿಸ್ಟ್ಗಳು ಮಾಡಿದಾರೆ ತಮಿಳಲ್ಲಿ ಇಂಡಸ್ಟ್ರಿಯಲ್ಲಿ? ದೀನಾ ಅನ್ನೋದು ಅವರು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಅವರು ದೀನಾ ಅನ್ನೋ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ, ವಯ್ಯಾಪುರಿ ಇದೆ ತಮಿಳು ಆರ್ಟಿಸ್ಟು. ಇಲ್ಲಿ ಅಚ್ಯುತ್ತು ಅವಿನಾಶು ಎಲ್ಲರೂ ತಮಿಳ್ ಇಂಡಸ್ಟ್ರಿಲೇ ಇದೆ. ಅವರು ಟಾಪ್ ಮೋಸ್ಟ್ ತಮಿಳ್ ಇಂಡಸ್ಟ್ರಿಲೇ ಟಾಪ್ ಮೋಸ್ಟ್ ಆರ್ಟಿಸ್ಟ್ ಅವಿನಾಶು, ಎಲ್ಲ ಮೂವಿಲಿದ್ದಾರೆ. ಲೇಟೆಸ್ಟು ಅಚ್ಯುತ್ತು ಕಂಟಿನ್ಯೂಸ್ ಎಲ್ಲ ಮೂವಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ತಮಿಳ್, ಕನ್ನಡ, ತೆಲುಗು ಅಂದರೆ ಏನಿಲ್ಲ, ಎಲ್ಲ ಆರ್ಟಿಸ್ಟ್ ಅಷ್ಟೇ. ಆರ್ಟಿಸ್ಟ್ಗೆ ಲ್ಯಾಂಗ್ವೇಜ್ ಏನಿಲ್ಲ. ಹಿಂದಿ ಮೂವಿ ಅಂದರೆ ಹಿಂದಿ ಮೂವಿ ಮಾಡ್ತಾರೆ, ಚಾನ್ಸ್ ಸಿಕ್ತೆ ಅಂದರೆ ಹಾಲಿವುಡ್ ಮೂವಿ ಮಾಡ್ತಾರೆ. ಆರ್ಟಿಸ್ಟ್ ಆರ್ಟಿಸ್ಟ್. ಓಕೆ. ಟೆಕ್ನಿಷಿಯನ್ಸ್ಗಳು ಯಾರು ಇದೆ ಕೆಲಸ ಮಾಡಿ? ಈ ಮೂವಿಗೆ ಕ್ಯಾಮ್ರಾಮ್ಯಾನ್ ನಾಗೇಶ್ ಆಚಾರ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಆಲ್ರೆಡಿ ತುಂಬ ಮೂವಿ, ಕನ್ನಡ ಮೂವಿ, ತಮಿಳು ಎಲ್ಲ ಮಾಡಿದ್ದಾರೆ. ಅವರು ಎಡಿಟರ್ ವಾಲಿ ಕ್ಲಾಸ್ ಅವರು ತುಂಬ ಮೂವಿ, ಕನ್ನಡ ಮೂವಿ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೆಕ್ನಿಷಿಯನ್ಸ್ ಇಲ್ಲಿ ಕನ್ನಡ ಟೆಕ್ನಿಷಿಯನ್ ನಾನು ಈ ಮೂವಿ ಫಿಕ್ಸ್ ಮಾಡ್ತೀನಿ. ಏನಂದರೆ ಇಲ್ಲೇ ಹೀರೋ, ಇಲ್ಲೇ ಆರ್ಟಿಸ್ಟು, ಪ್ರೊಡ್ಯೂಸರು, ನಮಗೆ ಇಲ್ಲೇ ಫುಲ್ ಸಪೋರ್ಟ್. ಪ್ರವೀಣ್ ಶೆಟ್ಟಿ ಅವರು ಫುಲ್ ಸಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಟೆಕ್ನಿಷಿಯನ್ ಇಲ್ಲೇ ಮಾಡಿದೆ. ತುಂಬ ಸಂತೋಷ ಆಯಿತು. ನಾನು ನನ್ನ ಊರು ಚೆನ್ನೈ ಅಂದರೆ ಕೂಡ ಇಲ್ಲಿ ಬಂದು ನಮಗೂ ಇಷ್ಟು ಸಪೋರ್ಟ್ ನಮಗೆ ಸಿಕ್ಕಿದೆ ಅಂದರೆ ತುಂಬ ಹ್ಯಾಪಿಯಾಗಿ ನಾನು.
ಓಕೆ ಸರ್, ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನಿಮ್ಮ ಒಂದು ಏನು ಡ್ರೀಮ್ ಸ್ಟೋರಿ ಇತ್ತು ಅದು ಇವತ್ತು ತೆರೆಮೇಲೆ ಬರೋಕ್ಕೆ 26 ಎರಡು ದಿನ ಬಾಕಿ ಇದೆ, ಏನು ಹೇಳ್ತೀರ ಆಡಿಯನ್ಸ್ಗೆ, ಏನು ಹೇಳ್ತೀರ? ಖಂಡಿತ ಈ ಮೂವಿ ಕರ್ನಾಟಕ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರೂ ಮೂವಿ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ ನಿಮ್ಮ ಸಪೋರ್ಟು, ಅವರು ಕನ್ನಡ ಹುಡುಗ ಅವರು ಪ್ರವೀಣ್ ಶೆಟ್ಟಿಗೆ ನಿಮ್ಮ ಸಪೋರ್ಟ್ ಎಲ್ಲ ಕೊಡಿ. ಅದರ್ ಲ್ಯಾಂಗ್ವೇಜಸ್ ಕರ್ನಾಟಕದಲ್ಲಿ ಅದರ್ ಲ್ಯಾಂಗ್ವೇಜಸ್ ಮೂವೀಸ್ ಎಲ್ಲ ಮೂವೀಸ್ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಒಂದು ಕನ್ನಡ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಈ ಮೂವಿ ನೋಡಿ. ನಿಮ್ಮ ರಿಸಲ್ಟ್ ಏನೋ